ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಈಗ 11 ಗಂಟೆ ಆಗೈತಿ. ಜಸ್ಟ್ ಮಾರ್ನಿಂಗ್ ಕೆಲಸ ಎಲ್ಲ ಮುಗೀತು, ಅದ್ರ ಜೊತೆ ಪೂಜಾನೂ ಆಯಿತು. ನೆನ್ನೆ ಶುಕ್ರವಾರ ಎಲ್ಲ ಕ್ಲೀನ್ ಮಾಡಿ ಪೂಜಾ ಮಾಡಿದ್ನಿ. ಸೊ ಜಸ್ಟ್ ಇವತ್ತು ಹಂಗೆ ಹೂ ಏರಿಸಿ ಪೂಜಾ ಮಾಡಿದ್ದೀನಿ. ನಮ್ಮ ಮನೆ ಮುಂದೆ ಅಷ್ಟೇ ಸ್ವಲ್ಪ ಹೂ ಸಿಗ್ತಾವು ಡೈಲಿ, ಅಷ್ಟೇ ಸ್ವಲ್ಪ ಎಷ್ಟು ಸಿಕ್ಕಷ್ಟು ಹೂನ ಏರಿಸಿ ಪೂಜಾ ಮಾಡಿದ್ದೀನಿ. ಅದಾದಮೇಲೆ ಬೆಳಿಗ್ಗೆ ಇವತ್ತು ನಾಷ್ಟಾದ ಟೆನ್ಷನ್ ಇರಲಿಲ್ಲ, ಯಾಕಂದ್ರೆ ಒಂಥರ ಯಾಕೋ ಭಾಳ ದಿವಸ ಆಗಿತ್ತು. ನಮ್ಮ ಮನೆಯವ್ರು ಬೇಡ, ಸ್ವಲ್ಪ ಚೇಂಜ್ ಇರಲಿ, ಹೊರಗಡೆ ತರ್ತೇನಾದ್ರು, ಯಾಕಂದ್ರೆ ನಿನಗೂ ಮಾಡಿ ಮಾಡಿ ಬೇಸರ ಆಗಿರ್ತೈತಿ, ಇವತ್ತೊಂದು ದಿವಸ ಹೊರಗಡೆ ತರೋನು ಅಂಥೇಳಿ. ಸೊ ಹಾಗಾಗಿ ಇವತ್ತು ಸ್ಪೆಷಲ್ಲಾಗಿ ಸೆಟ್ ದೋಸೆ, ಇಡ್ಲಿ, ವಡ ಎಲ್ಲ ನಾಷ್ಟ ಆಯಿತು. ನಾಷ್ಟದ ಕೆಲಸ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಬೇಗನೂ ಕೆಲಸ ಆಯಿತು. ಇನ್ನೇನಿದ್ರು ಅಡುಗೆ ಕೆಲಸ, ಅಡುಗೆಗೆ ನಾನು ಆಲ್ರೆಡಿ ಈಗ ಸಾಗು ಮಾಡಿಟ್ಟೇನಿ, ಸಾಂಬಾರು ಮಾಡಿಟ್ಟಿದ್ದೀನಿ. ಇನ್ನೇನಿದ್ರು ನೀರು ದೋಸೆ ಮಾಡ್ಬೇಕು ಅಂದ್ಕೊಂಡೇನು ನಾನು. ಡೈಲಿ ಚಪಾತಿ ರೊಟ್ಟಿ ತಿಂದು ಬೇಜಾರಾಗೈತಿ, ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ ಈಗ ನೀರು ದೋಸೆ ಮಾಡಕತ್ತೇನಿ. ನೀರು ದೋಸೆ ಮಾಡೋಕೆ ಇನ್ನೂ ನಾನು ಅಕ್ಕಿನೂ ನೆನೆಯಿಟ್ಟಿಲ್ಲ, ಈಗ ಇಡಬೇಕು ನಾನು. ಇನ್ನೇನಿಲ್ಲ, ನೀರು ದೋಸೆ ಅಷ್ಟು ಅಂದರೆ ಈ ನೀರು ದೋಸೆಗೆ ಏನು 2-3 ತಾಸು ಅಕ್ಕಿ ನೆನೆಯಿಟ್ರೆ ಸಾಕು. ಸೊ ಹಾಗಾಗಿ ಈಗ ಅಕ್ಕಿ ನೆನೆಸಿಡತ್ತೇನೆ ನಾನು, 1-3 ಗ್ಲಾಸಷ್ಟು ಅಕ್ಕಿ ನೆನೆಸಿಡ್ತೇನೆ. ಈಗ ಮಧ್ಯಾಹ್ನ ರುಬ್ಬಿ ಮಾಡಿಬಿಟ್ರೆ ಆಯಿತು, ಏನು ದೊಡ್ಡ ಕೆಲಸ ಏನಿರೋದಿಲ್ಲ. ನೀರು ದೋಸೆ ಮಾಡಬೇಕಾದ್ರೆ ಬೆಳಿಗ್ಗೆನೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಾನು. ನಾಳೆ ನೆನ್ನೆ ರಾತ್ರಿನ ಮಲ್ಕೋಬೇಕಾದ್ರೆ ಅಕ್ಕಿ ನೆನೆಸಿಟ್ಟು ಬೆಳಿಗ್ಗೆ ನೀರು ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವರು ನಾಳೆ ಬೆಳಿಗ್ಗೆ ಹೊರಗಡೆಯಿಂದ ತಂದ್ರೆ ಇದು ನಾಷ್ಟ ಅಂತ ಇದ್ರು. ಸೊ ಹಾಗಾಗಿ ನಾನು ನೆನೆಸಿಡಲಿಲ್ಲ. ಸೊ ಈಗ ಅಕ್ಕಿ ನೆನೆಸಿಡ್ತೇನೆ ನಾನು. ಸೊ ಈಗ ಈ ಗ್ಲಾಸಲ್ಲಿ ನಾನು 4 ಗ್ಲಾಸಷ್ಟು ಅಕ್ಕಿ ತೊಗೊಳತ್ತೀನಿ. ಈ ಮರ ನಂಗೆ ಭಾಳ ಯೂಸ್ ಆಗೈತಿ, ಮೋಸ್ಟ್ಲಿ ಒಂದು 15 ರೂಪಾಯಿ ಕೊಟ್ಟೇನೋ ಏನೋ, 2 ವರ್ಷ ಆಯಿತು. ಊರಿಂದ ತಂದಿರೋ ಒಂದು ದೊಡ್ಡ ಮರ ಐತಿ, ಅದು ಅಷ್ಟೊಂದು ನಾನು ಯೂಸ್ ಮಾಡೋದೇ ಒಂದು ಸಣ್ಣ ಲೋಟದಷ್ಟು ಅಕ್ಕಿ. ಅಷ್ಟು ದೊಡ್ಡ ಮರ ಯೂಸ್ ಆಗೋದಿಲ್ಲ ಅಂತ ಹೇಳಿ ಹಂಗೆ ಇಟ್ಟೆ ದೊಡ್ಡದು. ನನ್ನ ಚಿಕ್ಕ ಮಗನಿಗೆ ಭಾಳ ಇಷ್ಟ ನೀರು ದೋಸೆ. ಸೊ ಭಾಳ ದಿವಸ ಆಗಿತ್ತು ಮಾಡ್ಬೇಕು ಅನ್ಕೊಳತ್ತಿದ್ದೆ, ಮಾಡೋಕ್ಕಾಗಿರ್ಲಿಲ್ಲ. ಮಾತಾಡ್ಕೊಂತ ಶಿಸ್ತ ಗ್ಲಾಸ್ ಮೂರುವರೆ ಅಷ್ಟು ಹಾಕಿದ್ದೀನಿ, ಯಾಕಂದ್ರೆ ಜಾಸ್ತಿ ಆದ್ರೆ ಸುಮ್ಮನೆ ವೇಸ್ಟ್ ಆಗ್ತತಿ. ಈಗ ಒಂದ್ 2-3 ತಾಸು ನೆನೆಯಕ್ ಇಡ್ತೀನಿ, ಯಾಕಂದ್ರೆ ಆಲ್ರೆಡಿ 11 ಆಗೈತಿ, ಒಂದ್ 2-2.5 ಗಂಟೆ ಆದ್ರೂ ನೆನೆಯಬೇಕು. ಆನ್ಲೈನ್ನಾಗ ಏನೋ ಬುಕ್ ಮಾಡಿದ್ನಿ ನೋಡ್ರಿ, ಜಸ್ಟ್ ಬಂತು. ಮಂಡೆ ಬರೋದಿತ್ತು, ಬಟ್ ಇವತ್ತು ಸ್ಯಾಟರ್ಡೇನೆ ಬಂದಂಥದ್ದು. ನಾನು ಮಂಡೆ ಬರ್ತೈತೆ ಅಂಥೇಳಿ ಅಂದ್ಕೊಂಡಿದ್ನಿ. ಸೊ ನೋಡ್ರಿ, ಭಾಳ ದಿವಸ ಆಗಿತ್ತು, ತರಿಸ್ಬೇಕಂತ ಅಂದ್ಕೊಂಡಿದ್ನಿ, ಫೈನಲಾಗಿ ಇವತ್ತು ಬಂತು. ಆನ್ಲೈನಿಂದ ಏನು ಬಂದತ್ತಿ, ಏನು ತರಿಸೇನಿ ಅಂತ ಈಗ ತೋರಿಸ್ತೀನಿ, ಬರ್ರಿ. ಸೊ ಈಗ ಅಮೆಝಾನಿಂದ ನಾವು ಬುಕ್ ಮಾಡಿದ್ವಿ, ಅದೇನು ಅಂತ ನೋಡ್ರಿ ನೀವು. ಭಾಳ ದಿವಸ ಆಗಿತ್ತು, ಒಂದು ಸಾರಿ ಬುಕ್ ಮಾಡಿ ರಿಟರ್ನು ಹೋಗಿತ್ತು ವಾಪಸ್ಸು, 1 ವರ್ಷನೇ ಆಗಿತ್ತೋ ಏನೋ. ಅದು ಡ್ಯಾಮೇಜ್ ಆಗಿ ಬಂದಿದ್ದರಿಂದ ಇಂಟ್ರೆಸ್ಟು ಹೋಗಿಬಿಟ್ಟಿತ್ತು, ಬ್ಯಾಡ್ ಅಂತ ಬಿಟ್ಬಿಟ್ಟಿದ್ವಿ. ಸೊ ನಾನೇ ಮತ್ತೆ ಬುಕ್ ಮಾಡಿದ್ದೆ, ಫೈನಲ್ಲಾಗಿ ಇವತ್ತು ಕಾಲ ಕುಳಿ ಬಂತು ತರಿಸೋದು. ಅದು ಹತ್ತಿತ್ತು ತಪ್ಪ ಚಾಕು ಚಲೋ ಚೀಲ ಇತ್ತಪ್ಪ, ಕಸ ಹಾಕಿ ಕಟ್ ಮಾಡತ್ತ ಶ್ರೇಯಸ್ಸು ಧೂಳೆಲ್ಲ. ಸೊ ನಿಮ್ಗೆ ಗೊತ್ತಾಗಿರ್ತೈತೆ ಆಲ್ರೆಡಿ ಏನು ತರ್ತೇವೆ ಅಂತ ಹೇಳಿ, ಬೀನ್ ಬ್ಯಾಗ್ ಬೇಕಾಗಿತ್ತು. ಲಾಸ್ಟ್ ಇಯರ್ ಏನಾಗಿತ್ತು ಅಂದ್ರೆ ನಮ್ಮ ಚಿಕ್ಕವನು ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಅದ್ರಾಗ ಬರೀ ಆಟ ಆಡೋನು, ಭಾಳ ಇಂಟ್ರೆಸ್ಟ್ ಪಡ್ತಾನಲ್ಲ, ಭಾಳ ಖುಷಿ ಪಡ್ತಾನೆ ಅಂತ ಹೇಳಿ ನಾವು ಒಂದು ಬುಕ್ ಮಾಡಿದ್ವಿ. ಅದು ಬರೋವಾಗೆಲ್ಲ ಫುಲ್ ಡ್ಯಾಮೇಜ್ ಆಗಿ ಎಲ್ಲ ಓಪನ್ ಆಗಿಬಿಟ್ಟಿತ್ತು. ಸೊ ಯಾಕೋ ಇಂಟ್ರೆಸ್ಟ್ ಹೋದಂಗಾಗಿ ಅದನ್ನು ಮತ್ತೆ ನಾವು ಬುಕ್ ಮಾಡಲೇ ಇಲ್ಲ, ರಿಟರ್ನ್ ಮಾಡಿದ್ವಿ. ಸೊ ಫೈನಲ್ಲಾಗಿ 1 ವರ್ಷದ ಮೇಲೆ ಮತ್ತೆ ಬಂದದ್ದು ನೋಡಿ ಬೀನ್ ಬ್ಯಾಗ್. ಚಿಂಟು ಓಪನಿಂಗ್ ಮಾಡಿದ್ರಲ್ಲ,
ಹೆಂಗ ಚಿಟ್ಟು ನಾನು ಮಸ್ತ್ ಮಜಾ ಮಸ್ತ್ ಮಜಾ ಅದನ್ನ ತೆಗ್ದ ಮತ್ತೆ ಇವಾಗ ಹಂಗಲ್ಲ ಈ ಕುಂಡ್ರು ಕುತ್ಕೋ ಸೊ ಈಗ ನಾ ಕುತ್ಕೊಂಡು ನೋಡತ್ತೇನೆ ನೋಡ್ರಿ ಈ ತರ ಐತೆ ತೋರ್ಸ ಇವೊಂದು ಜಂಪಿಂಗ್ ಬಾಲ್ ಚಲೋ ಐತೆ ಚಿಂಟುನು ಬಂದ ನಿಲ್ ಕುತ್ಕೊಳಕ ನಂಗ್ ಬಾಳ ಇಷ್ಟ ಆಯ್ತು ಬೀನ್ ಬ್ಯಾಗ್ ಅಂತ ಬಾಳ ದಿವಸ ಆಯ್ತು ಹೇಳಕತ್ತ ನಾನು ಇದನ್ನ ಅಮೆಝಾನ್ ಒಳಗೆ ತರ್ಸೇನಿ ಇದಕ್ಕೆ ನಾನು ಕೊಟ್ಟಿದ್ದು 1900 ಸಾಲಿಮೋ ಕಂಪ್ನಿ ಈ ತರ ಐತಿ ರಿವ್ಯೂಸ್ ಎಲ್ಲ ನೋಡಿ ನಾ ತಗೊಂಡೇನಿ ಆರಾಮ ಅನ್ಸತ್ ಕುತ್ಕೊಂಡು ಟಿವಿ ನೋಡಕ್ ಅದು ಎಲ್ಲ ಹಿಂಗಾಯ್ತು ನೀನು ಕುತ್ಕೋ ನೋಡ್ರಿಲ್ಲ ಅಣ್ಣ ತಮ್ಮ ಹೆಂಗ್ ಕುಂತಾರೋ ಭಾಳ ಖುಷಿ ಪಡತಿದ್ರು ಈ ತರ ಏನಾದ್ರೂ ಹೊಸ ತಂದಾಗ ಭಾಳ ಎಂಜಾಯ್ ಮಾಡ್ತಾರೋ ಒಂಥರ ಫುಲ್ ಒಂಥರ ಖುಷಿ ಪಡ್ತಾರೋ ಅವರು ಸೊ ಸ್ನೇಹಿತರೆ ನಾನು ಅಕ್ಕಿ ನೆನೆಸಿಟ್ಟು 2.5 ಗಂಟೆ ಆಯಿತು 11 ಗಂಟೆಗೆ ನೆನೆಸಿಟ್ಟಿದ್ದೆ ಈಗ 1.5 ಗಂಟೆ ಆಗೈತಿ ಸೊ ಈಗ ಅಕ್ಕಿನ ರುಬ್ತೇನೆ ನಾನು ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ನುಣ್ಣಗೆ ರುಬ್ಬಬೇಕು ಅಕ್ಕಿನ ಸೊ ಈಗ ಅಕ್ಕಿ ರುಬ್ಬಿ ನೆಕ್ಸ್ಟು ಈಗ ನೀರು ದೋಸೆ ಮಾಡಬೇಕು ನೋಡ್ರಿ ಈ ತರ ಫುಲ್ ನುಣ್ಣಗೆ ರುಬ್ಕೋಬೇಕು ಹಾಗೆ ಲಾಸ್ಟ್ ರುಬ್ಬೇಕಾದ್ರೆ ನಾನು ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳತ್ತೇನೆ ಕಾಯಿ ತುರಿ ಆಪ್ಷನಲ್ಲು ನೀವು ಬೇಕಾದ್ರೆ ಸೇರಿಸ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನ ಸೇರಿಸ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾನು ತುರಿದಿರೋ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಈಗ ಹಿಟ್ಟನ್ನೆಲ್ಲ ರುಬ್ಕೊಂಡೆ ನಾನು ನೀರು ದೋಸೆ ಅಂದರೆ ಹಿಟ್ಟು ನೀರು ಥರನೇ ಇರಬೇಕು ಸ್ವಲ್ಪ ಗಟ್ಟಿ ಅನ್ಸತ್ತೈತಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೇನೆ ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳತ್ತೇನೆ ಸಾಕಿಷ್ಟ ಆದರೆ ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ದೋಸೆ ಮಾಡೋದಕ್ಕಿಂತ ಮುಂಚೆ ನಾನು ಆಲೂಗಡ್ಡೆಯಿಂದ ಉಜ್ಜಾತೇನೆ ಎಣ್ಣೆ ಹಚ್ಚಿ ಯಾಕಂದರೆ ಇದರಿಂದ ದೋಸೆ ಚಲೋತ್ತಾಗೆ ಹೇಳ್ತಾವು ನಾನು ಪ್ರತಿ ಸಾರಿ ಹಂಗೆ ಮಾಡ್ತೇನೆ ಯಾಕಂದರೆ ಡೈರೆಕ್ಟಾಗಿ ನಾವು ದೋಸೆ ಮಾಡೋಕ್ಕೆ ಹೋದರೆ ಹೇಳೋದೇ ಇಲ್ಲ ಸ್ವಲ್ಪ ಹದ ಮಾಡಬೇಕು ತವಾಗ ಈಗ ನೀರು ದೋಸೆ ಹುಯ್ಯತ್ತೇನೆ ನಾನು ಇದನ್ನು ನಾವು ನಾರ್ಮಲ್ ದೋಸೆ ಮಾಡ್ತೇವಲ್ಲ ಆ ಥರ ಎಲ್ಲ ತಿಕ್ಕಬಾರ್ದು ದೋಸೆ ಹಿಟ್ಟನ್ನು ಹಂಗೆ ಹುಯ್ಯಬೇಕು ನೋಡಿ ಈ ಥರ ನೆಕ್ಸ್ಟ್ ನಾನು ಒಂದು 3 ನಿಮಿಷ ಮೀಡಿಯಂ ಉರಿ ಒಳಗೆ ಪ್ಲೇಟ್ ಮುಚ್ಚತ್ತೇನೆ ಯಾಕಂದರೆ ಪ್ಲೇಟ್ ಮುಚ್ಚಲಿಲ್ಲ ಅಂದರೆ ದೋಸೆ ಒಂಥರ ಬಿಳಿ ಬಿಳಿ ಕಲರ್ ಆಗ್ತಾವೆ ಡ್ರೈ ಡ್ರೈ ಅನ್ನಿಸ್ತಾವೆ ಫೈನಲ್ ಆಗಿ ದೋಸೆ ಮೇಲೆ ಎಣ್ಣೆ ಹಚ್ಚಿದ್ರೆ ಈಗ ನೀರು ದೋಸೆ ರೆಡಿ ಆಯಿತು ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದಾವಂತ ಗೊತ್ತಾಗ್ತಾ ಇರ್ಬೋದು ನಿಮಗೆ ಫೋಲ್ಡ್ನ ಹೆಂಗೆ ಮಾಡೇನು ಹಂಗೆ ಬಂದತಿ ನೆಕ್ಸ್ಟ್ ದೋಸೆನೂ ನಾನು ಅದೇ ಮೆಥಡ್ ಒಳಗೆ ಮಾಡತ್ತೇನೆ ಪ್ಲೇಟ್ ಮುಚ್ಚಿದ್ರೆ ಒಂಥರ ಸಾಫ್ಟಾಗಿ ಬರ್ತಾವೆ ದೋಸೆ ಸೊ ಹಾಗಾಗಿ ನಾನು ಒಂದು 3 ನಿಮಿಷ ಮತ್ತೆ ಪ್ಲೇಟ್ ಮುಚ್ಚತ್ತೇನೆ ನೋಡ್ರಿ ಎಷ್ಟು ಸಾಫ್ಟ್ ಅನ್ಸತ್ತಾವೆ ನೋಡಿದ್ರೆ ನಾವು ಗೊತ್ತಾಗತ್ತೈತಿ ಮೇಲೆ ನಾನು ಮತ್ತೆ ಎಣ್ಣೆ ಹಚ್ಚತ್ತೇನೆ ಈಗ ಬಿಸಿ ಬಿಸಿಯಾದ ನೀರು ದೋಸೆ ರೆಡಿ ಆಗತ್ತಾವೆ ನೋಡ್ರಿ ಸೊ ಫೈನಲ್ಲಾಗಿ ಮಧ್ಯಾಹ್ನದ ಊಟ ರೆಡಿ ಆಗೈತಿ ನೀರು ದೋಸೆ ಮತ್ತು ಸಾಗು ಮಾಡಿದ್ನಿ ನಾನು ಎರಡು ಕಾಂಬಿನೇಷನ್ ಚಲೋ ಇರ್ತಾವಂತ ಹೇಳಿ ಈಗ ಆಲ್ಮೋಸ್ಟ್ 2 ಕಾಲು ಆಯಿತು ಕರೆಕ್ಟಾಗಿ 2 ಕಾಲು ಊಟದ ಟೈಮು ಮಸ್ತ್ ಆಗೈತಿ ಹೀಟಾಗಿ ಇಲ್ಲಿ ಗುಳ್ಳೆಗೆ ಬಿಟ್ಟದ ನನ್ನ ಬಾಯಿಯೊಳಗೆ ತಿನ್ನೋ ಮುಂದೆ ಭಾಳ ಉರಿ ನಮ್ಮ ಚಿಕ್ಕವನಿಗೆ ಭಾಳ ಇಷ್ಟ ಪ್ರತಿ ಸಾರಿ ಊಟ ಅನ್ನ ಮಾಡಿಸ್ಬೇಕು ಅವನಿಗೆ ಇವತ್ತು ಅವ್ನಿಗೆ ಇಷ್ಟ ಅಂಥೇಳಿ ಅವನ್ನ ಒಬ್ಬನೇ ಊಟ ಮಾಡತ್ತಾನು ಚಲೋ ಆಯ್ತು ಸಾಗುನು ಸ್ವಲ್ಪ ಖಾರ ಜಾಸ್ತಿ ಆಗಿದ್ದಿ ನನಗೆ ಖಾರ ಅಂದರೆ ಭಾಳ ಇಷ್ಟ ಸೊ ಈಗ ಊಟ ಮಾಡತ್ತೇನಿ ನಮ್ಮ ಮನೆಯವರು ಏನೋ ಕೆಲಸ ಐತೆ ಅಂತ ಹೊರಗಡೆ ಹೋಗಿದ್ದಾರೆ ಫೋನ್ ಮಾಡಿದ್ನಿ ನೀವು ಊಟ ಮಾಡಿದ್ರು ನಾನು ಆಮೇಲೆ ಬಂದು ಊಟ ಮಾಡ್ತೇನೆ ಅಂದರು ಸೊ ಹಾಗಾಗಿ ಎಲ್ಲರೂ ಊಟ ಮಾಡತ್ತೇವೆ ಈಗ ಊಟ ಮುಗಿಸ್ಕೊಂಡು ಅದಾದಮೇಲೆ ನಾನು ನಿಮ್ಗೆ ಸಿಗ್ತೇನೆ ಗುಡ್ ಈವ್ನಿಂಗ್ ಸ್ನೇಹಿತರೆ ಸಂಜೆ 5 ಗಂಟೆ ಆಗೈತಿ ಜಸ್ಟ್ ನಾನು ಒಂಚೂರು ರೆಸ್ಟ್ ಮಾಡಿ ಈಗ ಸ್ವಲ್ಪ ಫ್ರೀ ಆಗೇನಿ ಸೊ ಮಧ್ಯಾಹ್ನ ಊಟ ಆಯಿತು ಹಸ್ಬೆಂಡ್ ಬರ್ತೇನೆ ಅಂದಿದ್ದರು ಅವರು ಬರೋಕ್ಕಾಗಲಿಲ್ಲ ಅಂತೇಳಿ ಫೋನ್ ಮಾಡಿದರು ಹೊರಗಡೆನೇ ಊಟ ಆಯಿತು ಸೊ ಅವ್ರು ಬರ್ತಾರಂತೇಳಿ ನಾನು ಎಷ್ಟೊಂದು ಅಡುಗೆ ಮಾಡಿದ್ನಿ ಅದ ಹೇಳಿದ್ನಿ ಅವ್ರಿಗೆ ಅಡ್ವಾನ್ಸಾಗಿ ಹೇಳಿದ್ರೆ ಸ್ವಲ್ಪ ನಾನು ಲೈಟಾಗಿ ಏನಾದರೂ ಸಿಂಪಲ್ಲಾಗಿರೋದು ಮಾಡ್ತಿದ್ದೆ ಅಂತ
ಸೊ ಈಗ 5 ಗಂಟೆ ಆಗೈತಿ. ಈಗ ನಾನು ಒಂದು ಬ್ಯೂಟಿ ಟಿಪ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡೇನಿ. ಭಾಳ ದಿವಸದಿಂದ ಅನ್ಕೊಳತಿದ್ನಿ. ನಮ್ಮ ಫೇಸ್ ಮೇಲಿರೋ ಡೆಡ್ ಸ್ಕಿನ್ ರಿಮೂವ್ ಮಾಡೋಕೆ ಯೂಸ್ ಆಗ್ತೈತಿ, ಜೊತೆಗೆ ನಮ್ಮ ಸ್ಕಿನ್ ಟೈಟ್ ಮಾಡೋಕೆ ಯೂಸ್ ಆಗ್ತೈತಿ. ನಾನು ಇವತ್ತು ಹೇಳ್ಕೊಡ್ತಾ ಇರೋವಂಥ ಟಿಪ್ಪು ಬರ್ರಿ. ನಾನು ಭಾಳ ದಿವಸ ಆಯಿತು ಸ್ಕಿನ್ ಕೇರು ಮಾಡ್ಕೊಂಡಿಲ್ಲ, ನಿಮ್ಮ ಜೊತೆ ಶೇರ್ ಮಾಡ್ಕೊಳಂಗು ಆಗ್ತೈತಿ, ನಾನು ನನ್ನ ಸ್ಕಿನ್ ಕೇರ್ನ ಮಾಡ್ಕೊಳಂಗು ಆಗ್ತೈತಿ. ಯಾವ ಟಿಪ್ಪು ಅಂತ ತೋರಿಸ್ಕೊಡ್ತೇನಿ. ಭಾಳ ಸಿಂಪಲ್ ಟಿಪ್ಪು, ನಾನು ಹೆಚ್ಚಾಗಿ ಫಾಲೋ ಮಾಡೋದು. ಭಾಳ ಈಸಿ ಆಗಿರಬೇಕು, ಭಾಳ ಕಡಿಮೆ ಟೈಮ್ ಇರಬೇಕು, ಭಾಳ ಸಿಂಪಲ್ ಆಗಿರಬೇಕು, ಅಂಥ ಬ್ಯೂಟಿ ಟಿಪ್ಸ್ನ ನಾನು ಕೂಡ ಫಾಲೋ ಮಾಡೋದು. ಜೊತೆಗೆ ಈಗ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೇನೆ. ನಾನಿಲ್ಲೇ 1 ಚಮಚದಷ್ಟು ಸಕ್ಕರೆ, ಹಾಗೆ 1/2 ಹೋಳು ಟೊಮೆಟೊ ತೊಗೊಂಡಿದ್ದೀನಿ. ಅಂತ ಸ್ಕಿನ್ ಕೇರ್ ಎಲ್ಲ ನಾನು ಹೆಚ್ಚಾಗಿ ಮಾರ್ನಿಂಗ್ ಟೈಮ ಮಾಡ್ಕೋತಿರ್ತೇನೆ. ಬೆಳಗ್ಗೆ ತಿಂಡಿ ಎಲ್ಲ ಆದಮೇಲೆ ಕಿಚನ್ ಕ್ಲೀನಿಂಗ್ ಮಾಡ್ತಿರ್ತೇನಲ್ಲ, ಆ ಟೈಮ್ದಾಗ ಈ ಥರ ಸ್ಕಿನ್ ಕೇರ್ ಮಾಡಿಕೊಂಡು 1-10 ಮಿನಿಟ್ಸ್ ಬಿಟ್ಟು ಸೀದಾ ಸ್ನಾನ ಮಾಡೋಕೆ ಹೋಗಿರ್ತೇನೆ. ಸೊ ಇವತ್ತು ಹೆಂಗೂ ಈಗ ಫ್ರೀ ಇದ್ದೀನಿ ನಾನು, ಏನೂ ಅಷ್ಟೊಂದು ಕೆಲಸನೂ ಇರಲಿಲ್ಲ. ಸೊ ಹೇಗೂ ನಾನು ಸ್ಕಿನ್ ಕೇರ್ ಮಾಡ್ಕೋಬೇಕು, ಜೊತೆಗೆ ಟೈಮೂ ಇತ್ತು, ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೇನೆ. ಅದ್ರ ಜೊತೆ ಏನಿಲ್ಲ ನೋಡಿ, ಈಗ ಸಕ್ಕರೆ ಒಳಗೆ ನಾನು ಟೊಮ್ಯಾಟೋನ ಈ ಥರ ಡಿಪ್ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋಬೇಕು ಫೇಸ್ ಮೇಲೆ. ತುಂಬ ಈಸಿ ಮೆಥಡು. ನಿಮ್ಮ ಲಿಪ್ಸ್ ಕಲರ್ ಏನಾದರೂ ಬ್ಲ್ಯಾಕ್ ಆಗಿದಾವ ಅಂತ ಅನಿಸಿದ್ರೆ ನೀವು ಲಿಪ್ ಮೇಲೂ ಕೂಡ ಸ್ಕ್ರಬ್ ಮಾಡ್ಕೊಳ್ಳಿ, ಇದರಿಂದ ಲಿಪ್ ಕಲರ್ ಕೂಡ ಪಿಂಕ್ ಕಲರ್ ಆಗೋಕ್ಕೆ ಶುರು ಆಗ್ತಾವೆ ಬರ್ತಾ ಬರ್ತಾ. ನೋಡಿರಿ ತುಂಬ ಸಿಂಪಲ್ ಮೆಥಡು, ಈ ಥರ ಸ್ಕ್ರಬ್ ಮಾಡ್ಕೋಬೇಕು. ಇದನ್ನು ನೀವು ನೆಕ್ ಮೇಲೂ ಮಾಡ್ಕೊಳ್ಳಿ, ಯಾಕಂದರೆ ಕೆಲವೊಬ್ಬರಿಗೆ ನೆಕ್ ಮೇಲೆಲ್ಲ ಇಲ್ಲೆಲ್ಲ ಕಪ್ ಕಪ್ ಆದಂಗೆ ಆಗಿರುತ್ತೆ, ಅದು ಕೂಡ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ವಾರದಲ್ಲಿ ಆರಾಮಾಗಿ 2-3 ಸಾರಿ ಮಾಡ್ಕೋಬೋದು ಇದನ್ನು. ನೋಡಿ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು 1-5 ನಿಮಿಷ. ನೋಡಿ ಕಣ್ಣು ಕೆಳಗೆ ಕೂಡ ಕಪ್ ಕಪ್ ಆದಂಗೆ ಆಗಿರುತ್ತೆ. ಸ್ವಲ್ಪ ನಂದು ಡಾರ್ಕ್ ಸರ್ಕಲ್ಸ್ ಜಾಸ್ತಿನೇ, ಯಾಕಂದರೆ ಸ್ವಲ್ಪ ಟಯರ್ಡ್ ಆದರೆ, ನಿದ್ದೆ ಜಾಸ್ತಿ ಇಲ್ಲ ಅಂದರೆ, ಸ್ವಲ್ಪ ಹುಷಾರಿಲ್ಲ ಅಂದರೆ ನನಗೆ ಗೊತ್ತೇ ಆಗಿಬಿಡುತ್ತೆ, ನನಗೆ ಡಾರ್ಕ್ ಸರ್ಕಲ್ಸ್ ಬೇಗನೆ ಬಂದುಬಿಡುತ್ತೆ. ಇದನ್ನು ನೀವು 10 ನಿಮಿಷ ಫೇಸ್ ಮೇಲೆ ಬಿಟ್ಟರೆ ಇದು ಒಂಥರ ಫೇಸ್ ಎಲ್ಲ ಟೈಟ್ ಆದಂಗೆ ಅನಿಸುತ್ತೆ, ಆವಾಗ ನಿಮಗೆ ಇದು ಸ್ಕಿನ್ ಟೈಟ್ನಿಂಗ್ ಕೂಡ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಸ್ಕ್ರಬ್ಬು. ನೀವು ಕೈಗೆ ಮೇಲೆ ಕೂಡ ಮಾಡ್ಕೋಬೋದು, ಕೈ ಮೇಲೆಲ್ಲ ಟ್ಯಾನ್ ಆಗಿರುತ್ತೆ, ಜೊತೆಗೆ ಕೈ ಮೇಲೂ ಕೂಡ ಡೆಡ್ ಸ್ಕಿನ್ ಇರುತ್ತೆ, ಅದು ಕೂಡ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತಿದ್ದು. ಸೊ ಸ್ನೇಹಿತರೆ, ಈಗ 5 ಮಿನಿಟ್ಸ್ ನಾನು ಸ್ಕ್ರಬ್ ಮಾಡ್ಕೊಂಡಾಯಿತು, 1-10 ಮಿನಿಟ್ಸ್ ಈಗ ಡ್ರೈ ಆಗೋಕ್ಕೆ ಬಿಡ್ತಾ ಇದ್ದೀನಿ. ಚೆನ್ನಾಗಿ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೋಬೇಕು, ಬಿಸಿನೀರಿಂದ ಅಲ್ಲ ನಾರ್ಮಲ್ ವಾಟ್ರಿಂದ ಫೇಸ್ ವಾಶ್ ಮಾಡ್ಕೋಬೇಕು. ನೋಡಿ ಒಂದು 5 ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಂಡಿದ್ದಕ್ಕೆ ಯಾವ ಥರ ಒಂಥರ ಗ್ಲೋನೆಸ್ ಬಂದಿದೆ. ನೀವು ವೀಕ್ಲಿ ಆರಾಮಾಗಿ 3 ಟೈಮ್ಸ್ ಕೂಡ ಮಾಡ್ಕೋಬೋದು, ಏನು ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಏನು ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ. ಆರಾಮಾಗಿ ನೀವು ವೀಕ್ಲಿ 3-4 ಟೈಮ್ಸ್ ಕೂಡ ಮಾಡ್ಕೋಬೋದು. ಈಗ 10 ಮಿನಿಟ್ಸ್ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಳ್ತೀನಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನ್ನ ಇವತ್ತಿನ ಬ್ಯೂಟಿ ಟಿಪ್ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಜೊತೆಗೆ ನೀವು ಕೂಡ ಟ್ರೈ ಮಾಡಿ ನನಗೆ ಅದನ್ನು ಕೂಡ ಹೇಳಿ ಹೇಗೆ ಅನ್ನಿಸ್ತು ಅಂತ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್.